ಮಂಡಿಸುತ್ತಿದ್ದಂತಹ ನೀನು ಈ ತ್ರಿದಶ ಸಂದೋಹದೊಂದಿಗೆ ತ್ರಯ ನಯನನಾದಂತಹ ನನ್ನ ಬಳಿಗೆ ಬಂದು ತ್ರಿಕರಣ ಶುದ್ಧವಾದಂತಹ ಭಕ್ತಿಯಿಂದ ನಮಿಸಿದೆಯಲ್ಲ, ಉದ್ದೇಶವೇನು ಇಂದ್ರ? ದೇವ ವ್ಯೋಮಗೇಶನೆ ಕೇಳು ಭಿನ್ನಪವ ಇಂದ್ರ.
ಮಕ್ಕಳನ್ನ ಒಡಗೂಡಿಕೊಂಡು ಬರುವುದಕ್ಕೆ ಬಹಳ ಉದ್ದೇಶ ಉಂಟು ದೇವ. ಆಗಾಗ ಇಲ್ಲಿಗೆ ಬರ್ತಾ ಇದ್ದವರು ನಾವು. ದುಷ್ಟ ದಾನವರಿಂದ ನಮಗೆ ಉಪಟಳ ಆಯ್ತು ಅಂತಾದ್ರೆ ಅದನ್ನ ದೂರಿಕೊಳ್ಳುವುದಕ್ಕಾಗಿ ಇಲ್ಲಿಗೆ ಬರ್ತಾ ಇದ್ದವರು. ಇಂದ ಹಾಗಲ್ಲ, ಸಂತೋಷದಿಂದ ಇಲ್ಲಿಗಾಗಿ ಬಂದಿದ್ದೇವೆ. ಒಂದು ಸಂತೋಷದಾಯಕವಾದಂತಹ ವಿಷಯ ಹೇಳಬೇಕೆನ್ನುವಂತಹ ಕಾರಣದಿಂದ ಇಲ್ಲಿಗೆ ಬಂದವರು. ಅದೇನು ಇಂದ್ರ? ತ್ರಿವೇಣಿ ಸಂಗಮದಲ್ಲಿ ಮರೀಚಿ ಬ್ರಹ್ಮ ಕೈಗೊಂಡಿರುವಂತಹ ಜ್ಞಾನ ಸತ್ರಕ್ಕೆ ಅಲ್ಲಿಯ ಅಧ್ಯಕ್ಷ ಸ್ಥಾನವನ್ನು ನೀವು ಅಲಂಕರಿಸಬೇಕೆನ್ನುವಂತಹ ಉದ್ದೇಶದಿಂದ ಈ ವಿಷಯ ನಿಮಗೆ ತಿಳಿಸಬೇಕು, ಅಲ್ಲಿವರೆಗೆ ನಿಮ್ಮನ್ನು ಕರೆದೊಯ್ಯಬೇಕೆನ್ನುವಂತಹ ಉದ್ದೇಶದಿಂದ ಬಂದಿದ್ದೇವೆ. ಹಾಗಾಗಿ ಅಲ್ಲಿಗೆ ಬರಬೇಕು ದೇವ. ಎಂದು ಮಾಡಿದ ಪಾವನವಾದಂತಹ ತ್ರಿವೇಣಿ ಸಂಗಮದಲ್ಲಿ ಅದೆಷ್ಟೋ ಮಂದಿ ಜ್ಞಾನಿಗಳೆಲ್ಲ ಒಟ್ಟುಗೂಡಿ ಮರೀಚಿ ಬ್ರಹ್ಮನ ನೇತೃತ್ವದಲ್ಲಿ ಶ್ರೇಷ್ಠವಾದ ಜ್ಞಾನ ಸತ್ರವನ್ನು ಮಾಡುತ್ತಾರೆ ಅಂತಾದ್ರೆ ಅಂಥದ್ರಲ್ಲಿ ಜ್ಞಾನೇಶ್ವರನಾದಂತಹ ನಾನು ಪಾಲ್ಗೊಳ್ಳುವ ಅವಶ್ಯವಿದೆ ಎನ್ನುವುದು ನಿಮ್ಮೆಲ್ಲವರ ಅಭಿಪ್ರಾಯವಾದರೆ ತಡ ಮಾಡದೆ ಆ ಕಡೆಗೆ ಬರುವುದಕ್ಕೆ ಸಿದ್ಧನಿದ್ದೇನೆ. ದೇವ ತಿಂತಿಣಿಯೆಲ್ಲವನ್ನು ಒಟ್ಟು ಸೇರಿಸಿಕೊಂಡು ಆದಷ್ಟು ಬೇಗನೆ ಹೋಗೋಣ ಹೋಗೋಣ. ನೀವು ಬಂದಿದ್ದೀರಾ? ನಮಸ್ಕಾರ ನಮಸ್ಕಾರ. ಮುನಿಗಳು ಮನುಗಳು ಋಷಿಗಳು ಬ್ರಾಹ್ಮಣರು ನಮಸ್ಕಾರ ನಮಸ್ಕಾರ. ನಿಮ್ಮ ನಿಮ್ಮ ಸ್ಥಾನದಲ್ಲಿ ಕುಳಿತುಕೊಳ್ಳಿ 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 ಕುಳಿತುಕೊಳ್ಳಿ. ದೇವತೆಗಳ ಆದಿಯಾಗಿ ಎದ್ದು ನನಗೆ ನಮಸ್ಕರಿಸಿದ್ದಲ್ಲದೆ ದಕ್ಷ ಪ್ರಜಾಪತಿಗಳೇ ಬನ್ನಿ ಬನ್ನಿ ನಿಮಗೆ ಸ್ವಾಗತ ಎಂಬುದಾಗಿ ನನ್ನನ್ನು ಗೌರವದಿಂದ ಮರ್ಯಾದೆಯಿಂದ ಕರೆದಿದ್ದಾರೆ. ಆದರೆ ಈ ಸಭೆಯ ಅಧ್ಯಕ್ಷ ಪೀಠವನ್ನಲಂಕರಿಸಿದಂತಹ ಈ ಈಶ ಹೇಳಲಿಲ್ಲ ಹೇಳದಿರುವುದಕ್ಕೆ ಕಾರಣವೂ ಇರಬಹುದು. ಪೀಠದಲ್ಲಿ ಎರಡು ಕಾರಣಗಳುಂಟು, ಒಂದು ಭದ್ರ ಪೀಠ ಇನ್ನೊಂದು ಪೀಠ ಭದ್ರ. ಭದ್ರ ಪೀಠ ಅಂತ ಹೇಳಿದ್ರೆ ಪೀಠಕ್ಕೆ ಅಂಟಿಕೊಳ್ಳುವಂತಹದ್ದು, ಇನ್ನು ಪೀಠ ಭದ್ರ ಅಂತ ಹೇಳಿದ್ರೆ ಅವ ಪೀಠದಲ್ಲಿ ಇಲ್ಲದೆ ಹೋದರು ಆ ಪೀಠ ಮನೆಗೆ ಸ್ಥಿರವಾಗಿ ಉಳಿಯುವಂತಹದ್ದು.
ಈಶ ಹೇಳದಿರುವುದಕ್ಕೆ ಕಾರಣ ಹಿಮ ಭದ್ರ ಪೀಠ. ತಾನು ಎದ್ದು ಆ ಸ್ಥಳ ಬಿಟ್ಟು ಬಂದರೆ ಮತ್ತೆ ಹೋಗಿ ಕುಳಿತುಕೊಳ್ಳುವುದಕ್ಕೆ ನನಗಾ ಪೀಠ ಸಿಗುತ್ತದೋ ಇಲ್ಲವೋ ಎನ್ನುವ ಸಂದೇಹ ಅವನಿಗೆ ಕಾಡಿರಬಹುದು. ಹೋಗಲಿ, ಇವ ಹೇಳುವುದು ಬೇಡ, ಹೇಳದಿದ್ದರೆ ಹೋಗಲಿ. ನಾಲಿಗೆಯಿಂದ ಮಾತಾಡುವುದಕ್ಕೇನಾಗಿತ್ತು ಇವನಿಗೆ? ನಾನೇ ಅರಿವನಿಗೆ ಹೆಣ್ಣು ಕೊಟ್ಟಂತ ಮಾವ, ಮಾವ ತಂದೆಗೆ ಸಮಾನ. ಇದನ್ನಾದರೂ ತಿಳಿದರೆ ಆರೆಲೆಯಲ್ಲಿ ಆದರೂ ನನ್ನನ್ನು ಗೌರವಿಸಿದನೆ. ಇಲ್ಲ, ಹಾಗಿದ್ರೆ ಇದಕ್ಕೆ ಕಾರಣ ಏನು? ಈಶ ತಾನೆಂಬ ಅಹಂಕಾರ ಇವನ ನೆತ್ತಿಯನ್ನೇರಿ ವಿಹರಿಸುತ್ತಾ ಇದೆ. ತಾನು ಜಗದೀಶ, ಸರ್ವೇಶ, ಮಹೇಶ, ತನ್ನಿಂದ ಮಿಕ್ಕುವುದು ಈ ಪ್ರಪಂಚದಲ್ಲಿ ಇಲ್ಲ, ತಾನೇ ಸರ್ವ ಸ್ವತಂತ್ರ ಎನ್ನುವಂತ ದುರಾಭಿಮಾನ ಹೊಂದಿದವ ಇವ. ಏನೋ ದೇವೇಂದ್ರ ಸ್ವಾಮಿ, ಎಷ್ಟಕ್ಕೂ ಇಂದಿನ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದವರು ಅಧ್ಯಕ್ಷ ಪೀಠವನ್ನು ಬಿಟ್ಟು ಕೆಳಗೆ ಬಂದು ನಮಸ್ಕಾರ ಮಾಡ್ಲಿಕ್ಕೆ ಆಗ್ತದ ಸ್ವಾಮಿ? ನೀವೆಲ್ಲ ಹೇಳಿಲ್ವೇನು? ನೀನು ಯಾರು? ಮೂರು ಲೋಕಾಧೀಶ. ಹೌದು, ಅಂತಹ ನೀನೇ ನಾನು ಇಲ್ಲಿಗೆ ಬಂದಾಗ ಎದ್ದು ನಮಸ್ಕರಿಸಿ ನನ್ನನ್ನು ಗೌರವಿಸಲಿಲ್ಲವೆ. ಹೌದು, ಉಳಿದ ದೇವತೆಗಳೆಲ್ಲ ಅದೇ ದಾರಿ ಹಿಡಿಯಲಿಲ್ಲವೆ. ಇಲ್ಲಿ ನೆರೆದವರಲ್ಲಿ ಯಾರು? ಮಹಾ ತಪಸ್ವಿಗಳು. ಅಂತಹ ತಪಸ್ವಿಗಳೇ ದಕ್ಷನಾದ ನನ್ನನ್ನು ಕಂಡು ಎದ್ದು ಬಂದು ನಮಸ್ಕರಿಸಿ ನನಗೆ ಗೌರವ ಇತ್ತಿದ್ದಾರೆ ಅಂತಾದ್ರೆ ಇವ ಏನು ಮಹಾ? ಅಲ್ಲ, ಅವರೇ ನಿಮಗೆ ಅನ್ಯರ, ನಿಮ್ಮ ಮಗಳ ಗಂಡ, ನಿಮ್ಮ ಒಳಿಯಲ್ಲ. ಹೇಳಬೇಡ, ಹೇಳಬೇಡ. ಸರಸಿ ನನಗೆ ನಾಚಿಕೆ ಆಗ್ತದೆ. ಯಾಕೆ? ಏನೋ ಇವನ ಸೌಂದರ್ಯಕ್ಕೆ, ಇವನ ರೂಪಕ್ಕೆ, ಇವನ ಅಲಂಕಾರ ಕಂಡು, ಅವ ಇವನ ಸೊಬಗನ್ನು ಕಂಡು, ಅವ ಇವನ ಐಶ್ವರ್ಯ ಕಂಡು ನನ್ನ ಮಗಳನ್ನು ಇವನಿಗೆ ನಾನು ಮದುವೆ ಮಾಡಿಕೊಟ್ಟದ್ದು ಮನಸ್ಸ ಒಪ್ಪಿ. ಮತ್ತೆ? ಅಲ್ಲ, ಅದಕ್ಕೆಲ್ಲ ಕಾರಣಗಳು ಹಲವು ಉಂಟು. ನನ್ನ ಅಪ್ಪ ಹೇಳಿದ ಬ್ರಹ್ಮದೇವ ಅವನಿಗೆ ಕೊಟ್ಟು ಮದುವೆ ಮಾಡು. ಹೇಗೂ ಹೋಗಿ ಆಗಿದೆ ಅವನ ಜೊತೆಯಲ್ಲಿ, ಮತ್ತೆ ಯಾಕೆ ಅಂತ ನನ್ನ ಅಪ್ಪ ಹೇಳಿದ ಆ ಸರಸಿದಾಸನ ಎಂದ ಮಾತನ್ನು ಕೇಳಿ ನಾನು ಮರುಳಾಗಿ ಹೋದನಲ್ಲ. ಇವನಿಗೆ ನನ್ನ ಮಗಳನ್ನು ಮದುವೆ ಮಾಡಿಕೊಟ್ಟದ್ದು ಹೇಗಾಯ್ತು ಗೊತ್ತೇ? ಹೇಗಾಯ್ತು? ಕೋಡಗನ ಕೈಗೆ ಪುಷ್ಪ ಮಾಲೆಯನ್ನಿತ್ತ ಹಾಗಾಯ್ತು. ಅದಲ್ಲದೆ ಮತ್ತೇನೂ ಅಲ್ಲ. ಇವನಿಗೆ ಸ್ನಾನ ಉಂಟ, ಜಪಾನುಷ್ಠಾನಗಳಿದೆ, ಯಾವ ಉತ್ತಮವಾದಂತಹ ಕ್ರಮವನ್ನು ಆಚರಿಸಿಕೊಂಡು ಬಂದ ಮಹಿಮ. ಇಂಥವನನ್ನ ಏನಯ್ಯ ನನ್ನ ಅಳಿಯನಂತ ನಾನು ಹೇಳುವುದು, ಗೌರವಿಸುವುದು, ದೊಡ್ಡ ಮನುಷ್ಯ ಅಂತ ಒಪ್ಪಿಕೊಳ್ಳುವುದು? ಅಲ್ಲ ಅಲ್ಲ, ನೀವೇನು ಹೀಗೆ ಹೇಳ್ತಾ ಇದ್ದೀರಾ? ಈ ಪ್ರಪಂಚದಲ್ಲಿರುವಂತಹ ಪ್ರತಿಯೊಬ್ಬರು ಈಶಾ ಪರಮೇಶ್ವರ ಎನ್ನುವುದಾಗಿ ಪೂಜಿಸ್ತಾ ಇದ್ದಾರಲ್ಲ. ಯಾರು? ಈಶಾ. ಪ್ರಪಂಚದಲ್ಲಿರುವ ಪ್ರತಿಯೊಬ್ಬರು ಹೊಗಳುತ್ತಾರ? ಹೌದು. ಇವನನ್ನು ಪೂಜಿಸುತ್ತಾರ? ನಿನ್ನ ಅಜ್ಞಾನದ ಪರಮಾವಧಿ ಅದು. ಇವನನ್ನು ದೇವರು ಅಂತ ಪೂಜಿಸುವುದು ಯಾರು ಗೊತ್ತಾ? ಯಾರು? ಅಸುರ. ಎಲ್ಲವರೂ ದೇವರು ಅಂತ ಪೂಜಿಸುವುದಿಲ್ಲ, ಇವನನ್ನು ಪೂಜಿಸುವ ದೇವರಂತ ಕೊಂಡಾಡುವಂತ ಒಂದು ವರ್ಗವೇ ಉಂಟು. ಅಸುರರು, ಮಾಂಸ ಭಕ್ಷಕರು, ಮದ್ಯಪಾನಿಗಳು, ಒಳ್ಳೇದ್ಯಾವುದು ಕೆಟ್ಟದ್ಯಾವುದು, ಯೋಗ್ಯ ಯಾವುದು ಅಯೋಗ್ಯ ಯಾವುದು ಎಂಬುದನ್ನು ತಿಳಿದುಕೊಳ್ಳುವಂತಹ ವಿವೇಕ ಇಲ್ಲದಿದ್ದಂತಹ, ತಾಮಸ ಗುಣ ಪ್ರವೃತ್ತಿಯನ್ನು ಹೊಂದಿದಂತಹ
ಅಸುರರು ಮಾತ್ರ ಇವನನ್ನು ಅಗ್ಗದ ದೇವರು ಅಂತ ಹೇಳುತ್ತಾರೆ. ಅಗ್ಗ ಅಂತ ಹೇಳುವುದರಲ್ಲಿ ಎರಡು ಅರ್ಥ ಉಂಟು. ಒಂದು, ವ್ಯಾಪಾರ ಆಗದೆ ಬೆಲೆ ಬಾರದೆ ಉಳಿಯುವಂತದ್ದು ಅಗ್ಗಕ್ಕೆ ಸಿಗ್ತದೆ. ಮತ್ತೆ ಪ್ರತಿಯೊಬ್ಬರು ಉಪಯೋಗಿಸಬಹುದಾದಂತ, ಪ್ರತಿಯೊಬ್ಬರೂ ಪ್ರಯೋಜನ ಪಡೆಯಬಹುದಾದಂತ, ಪ್ರತಿಯೊಬ್ಬರಲ್ಲಿಯೂ ಅಪೇಕ್ಷೆಯನ್ನು ಕುರಿಸಬಹುದಾದಂತಹ ವಸ್ತುವನ್ನು ಒಳ್ಳೆಯದು, ಅದನ್ನೇ ಅಗ್ಗದ ಅಂತ ಹೇಳ್ತಾರೆ. ಇವನನ್ನು ಪೂಜಿಸುವವರು ರಕ್ಕಸರಲ್ಲದೆ ನಮ್ಮಂಥವರಲ್ಲ, ನಮ್ಮಂಥವರಲ್ಲ. ಇಂಥ ಅಯೋಗ್ಯ ಇದ್ದಂತಹ ಸಭೆಗೆ ನಾನು ಯಾಕೆ ಬಂದೆ ಅಂತ ಆಗಿದೆ ನನಗೆ. ಇಂಥವರಿರಬಹುದಾದಂತಹ ಸಭೆ ನನ್ನಂಥವರಿಗೆ ಯೋಗ್ಯವಲ್ಲ, ಯೋಗ್ಯವಲ್ಲ. ಇನ್ನೊಂದು ಅರಕ್ಷಣ ಈ ಸಭೆಯಲ್ಲಿ ನಾನು ಉಳಿಯಲಾರೆ. ನಡೆಯುತ್ತೇನೆ. ಗಾಬರಿ ಆಗಬೇಕಾಗಿಲ್ಲಪ್ಪ, ಇದೆಲ್ಲ ಏನೆನ್ನುವುದಾಗಿ ಒಂದು ಅರ್ಥ ಆಗ್ತಾ ಇಲ್ಲ. ಇದು ಗುಡುಗುವುದಕ್ಕೆ ಇದ್ದದ್ದು ಹೊರತು ಮಳೆ ಬರುವುದಕ್ಕೆ ಇದ್ದದ್ದು ಅಲ್ಲವೇ ಅಲ್ಲ. ಒಂದಷ್ಟು ಒದರಿದ ಮಾತಾಡಿದ ಅಂತ ಹೇಳುವುದಕ್ಕೆ ಯೋಗ್ಯವಾದ ಮಾತನ್ನವ ಆಡಿದ್ದೇ ಇಲ್ಲ. ಏನೋ ಒಂದಿಷ್ಟು ಒದರಿದ, ಆಮೇಲೆ ಹೊರಟು ಹೋದ. ಮಗಳನ್ನು ಕೊಟ್ಟದ್ದು ಮಂಗನ ಕೈಗೆ ಮಾಲೆ ಕೊಟ್ಟ ಹಾಗಾಯ್ತು ಅಂತ ಹೇಳ್ತಾನೆ. ಹೌದು, ಕೊಡುವ ಇವ ಎಷ್ಟು ದೊಡ್ಡ ಮಂಗ ಎನ್ನುವಂತಹ ಕಲ್ಪನೆ ಕೂಡ ಅವನಿಗಿಲ್ಲ. ಸಭಾಧ್ಯಕ್ಷ ಪೀಠದಲ್ಲಿ ಕುಳಿತವನೇ ಎದ್ದು ಹೋಗಿ ಒಬ್ಬನನ್ನು ಉಪಚರಿಸುವುದು ಅಂತಾದ್ರೆ ಆ ಅಧ್ಯಕ್ಷ ಪೀಠಕ್ಕೆ ಮೌಲ್ಯ ಇಲ್ಲ ಅಂತ ಆಗುತ್ತದೆ ಎನ್ನುವ ಕಲ್ಪನೆ ಕೂಡ ಅವನಿಗಿಲ್ಲ. ಇದಕ್ಕೆಲ್ಲ ಕಾರಣ ಏನು ಅಂತ ನಾವು ತಿಳಿಯಬಹುದು. ಯಾವ ದೇಶದ ದೊರೆಯೂ ಅಲ್ಲ ಇವ. ಇಂತಹ ಸಭಾ ವ್ಯವಸ್ಥೆಯನ್ನು ಕಂಡವನು ಅಲ್ಲ, ಮಾಡಿದ ಅನುಭವವೂ ಅವನಿಗಿಲ್ಲ. ಆದ್ರಿಂದ ಇಂಥದ್ದನ್ನೆಲ್ಲ ಆಡುತ್ತಾ ಇದ್ದಾನೆ. ಮತ್ತೆ ಅಸುರರು ಮಾತ್ರ ಪೂಜಿಸುವುದು ಅಂತ ಸುರರಿಂದ ಪೂಜೆ ಕೈಗೊಂಡಂತಹ ನನ್ನನ್ನು ಇದೇ ಸಭೆಯಲ್ಲಿ ಹೇಳ್ತಿದ್ದಾನಲ್ಲ, ಅವನ ತಲೆಗೆಟ್ಟಿದೆ ಎನ್ನುವುದಕ್ಕೆ ಅದೇ ಜ್ವಲಂತ ಸಾಕ್ಷಿ. ನೀವ್ಯಾರು ಭೀತರಾಗಬೇಕಾದಂತಹ ಅವಶ್ಯಕತೆ ಇಲ್ಲ. ಉದ್ಗಾತೃಗಳು ಹೋತೃಗಳು ಎಲ್ಲವರೂ ಒಟ್ಟು ಸೇರಿ ನಡೆಯಲಿ ಜ್ಞಾನಸತ್ರ, ನಡೆಯಲಿ ನಡೆಯಲಿ ನಡೆಯಲಿ. ಸಭೆಯನ್ನು ಕೋಸರಿ ಹೊರ ಹೊಂಟವ ನಾನು. ನಾನು ಬರುತ್ತಿರುವಾಗ ಆ ಶಂಕರಾಡಿದಂತಹ ಮಾತು ನನ್ನ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಾ ಇದೆ. ಹೇಳಿದರಲ್ಲ, ಯಾವ ದೇಶದ ದೊರೆಯುವ, ಅದೇ ನನ್ನ ಮನಸ್ಸನ್ನು ಕೊರೆಯುತ್ತಿರುವುದು. ಏನು ಮಾಡಲಿ, ಹೌದು ನಾನು ಯಾವ ದೇಶದ ದೊರೆಯೂ ಅಲ್ಲ, ಆ ಸತ್ಯ ನನಗೆ ಗೊತ್ತಿದೆ. ಇದರ ನಿವಾರಣೆ ಮಾಡಿಕೊಳ್ಳಲೇಬೇಕೆಂದು ನೇರ ಹೋಗಿ ನನ್ನ ಅಪ್ಪನಲ್ಲಿ ದೂರಿಕೊಂಡೆ. ಸತ್ರದಲ್ಲಿ ಹೀಗೊಂದು ಅವಮಾನವಾಯಿತು ನನ್ನ ಬದುಕಿಗೆ ಈಶನಿಂದ ಎಂಬುದಾಗಿ. ಮಗನೇ ಚಿಂತಿಸಬೇಡ, ಈಗ ಇಷ್ಟರವರೆಗೆ ನೀನು ಪ್ರಜಾಧೀಶ್ವರ, ಇನ್ನು ಮುಂದೆ ಪ್ರಜಾಧೀಶ್ವರರಿಗೆಲ್ಲ ನೀನು ಈಶ್ವರ ಎನ್ನುವಂತಹ ಪಟ್ಟ ಕಟ್ಟಿದರಲ್ಲ ನನ್ನಪ್ಪ ಬ್ರಹ್ಮ. ಈಶ ಏನು ಮಹಾ, ಅವ ಬರೇ ಈಶ, ನಾನು ಹಾಗಲ್ಲ, ಪ್ರಜಾಧೀಶ್ವರರಿಗೆ ಈಶ್ವರ. ನನ್ನ ಸ್ಥಾನ ನನ್ನ ಮಾನ ಬಹಳಷ್ಟು ಎತ್ತರದ್ದು, ಆದರೆ ಸತ್ರದಲ್ಲಿ ನನ್ನನ್ನು ಅವಮಾನಿಸುವುದು ಆ ಈಶನಿಗೆ ಸರಿಯಾದ ಪ್ರತೀಕಾರ ಮಾಡದೆ ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ. ಶಿಖರದಿ ಹರ ನರಸಿ ಕಂಡಾಗ ಕೌತುಕವೆರಸಿ ಶಿಖರ ಸುತ್ತತೆಯ ನೋಡುವಾಗ ಎಷ್ಟೆಲ್ಲ ವಿಪ್ರಸ್ತೋಮ. ಹೋ, ಈ ಕಡೆಯಿಂದ ಆ ಕಡೆ ಹೋಗುತ್ತಾ ಇದ್ದಾರೆ. ಅವರನ್ನು ತಡೆದು ಮಾತಾಡಿಸಬೇಕು, ಕುತೂಹಲ ಹೆಚ್ಚಾಗುತ್ತಿದೆ. ಹೋಗ್ತೀರಂತೆ. ನಮಸ್ಕರಿಸಿಕೊಂಡೆ ಸ್ವಾಮಿ. ಒಳ್ಳೆಯದಾಗಲಮ್ಮ, ಹೀಗೆ ಬನ್ನಿ. ಇದೇ ಬಂದೆ ಮೇಲೆ
ಒಂದು ಮಾತು ಸ್ವಾಮಿ. ನನ್ನಲ್ಲಿಯ ಅವನಿಂದ ಬಂದಿರಯ್ಯ ಭೂಮಿ ದೇವ ಮಾರ್ಗಕ್ಕೆ ತಡೆದ ಎಂಬ ಕಾರಣಕ್ಕೆ ಕೋಪಿಸಿಕೊಳ್ಳಬೇಡಿ. ಇಲ್ಲಪ್ಪ, ಆ ಕಾರಣಕ್ಕೆ ಕ್ಷಮೆಯೂ ಇರಲಿ. ಆಯ್ತು, ನಿಮ್ಮನ್ನು ನೋಡಿದಾಗ ಆಶ್ಚರ್ಯವಾಯಿತು. ಒಂದಲ್ಲ ಎರಡಲ್ಲ ಸಾವಿರ ಸಾವಿರ ಸಂಖ್ಯೆಯಲ್ಲಿದ್ದೀರಿ, ಎಲ್ಲ ಒಟ್ಟಾಗಿ ಈ ಕಡೆಯಿಂದ ಆ ಕಡೆಗೆ ಸಾಲಾಗಿ ಹೋಗುತ್ತಾ ಇದ್ದೀರಿ, ಕುತೂಹಲ ಹೆಚ್ಚಾಯ್ತು. ಹಾಗಾಗಿ ತಡೆದು ಕೇಳ್ತಾ ಇದ್ದೇನೆ, ಈ ರೀತಿ ಎಲ್ಲ ಒಟ್ಟಾಗಿ ಎಲ್ಲಿಗೆ ಹೊರಟಿದ್ದೀರಿ ತಾವು, ಅದೇ ರೀತಿಯಾಗಿ ಎಲ್ಲಿಂದ ಬಂದಿದ್ದು ನೀವು ಇದನ್ನು ಹೇಳಬೇಕು. ಅಷ್ಟೇ ಅಲ್ಲ, ಕೇವಲ ಗಂಡಸರಷ್ಟೇ ಅಲ್ಲ, ಒತ್ತಿಗೆ ಹೆಂಗಸರು ಇದ್ದಾರೆ, ಮಕ್ಕಳು ಇದ್ದಾರೆ, ತುಂಬಿದ ಗರ್ಭಿಣಿಯರು ಇದ್ದಾರೆ. ನಿಮ್ಮಲ್ಲಿ ಮಾತಾಡೋದನ್ನು ಕೇಳಿಕೊಂಡಾಗ ನಿಮ್ಮ ಹೆಂಡಿರು ಮಕ್ಕಳು ಎಂಬುದಾಗಿ ಯಾರೂ ಇಚ್ಚಿಕೊಳ್ಳಬಹುದು. ಹೀಗೆ ಸಕುಟುಂಬ ಸಮೇತವಾಗಿ ಯಾವತ್ತಲೂ ಹೊರಡುತ್ತಾ ಇದ್ದೀರಲ್ಲ, ಮತ್ತೆ ವಿಪ್ರವೆಲ್ಲ ಒಟ್ಟಾಗಿ ಹೊರಟಿದ್ದಾರೆ ಅಂತಾದ್ರೆ ವಿಶೇಷ ಉಂಟು ಎಂಬುದೇ ಅರ್ಥ. ಹಾಗಾಗಿ ಯಾವ ಕಡೆಗೆ ಹೊರಟಿದ್ದು, ಏನು ವಿಶೇಷ ಹೇಳ್ತೀರ ತಾವು? ಇದು ಕೇಳಬೇಕಾ? ದಕ್ಷಿಣ ಯೋಗಕ್ಕೆ ನಾವು ಪೋಬೇವಮ್ಮ, ದಕ್ಷಿಣ ಯೋಗಕ್ಕೆ ನಾವು ಪೋಬೇವಮ್ಮ, ಬಹುದಕ್ಷಿಣೆಗಳ ಇವನಂತೆ, ಬಹುದಕ್ಷಿಣೆಗಳ ಇವನಂತೆ ಕೇಳಿದಮ್ಮ, ಲಕ್ಷ ಸಂಖ್ಯೆ ಧನದ ರಾಶಿ ನೋಡಿರಮ್ಮ, ಲಕ್ಷ ಸಂಖ್ಯೆ ಧನದ ರಾಶಿ ಕೇಳಿರಮ್ಮ, ನಮ್ಮ ಅಪೇಕ್ಷೆಗಳ ಇವನಂತೆ, ನಮ್ಮ ಅಪೇಕ್ಷೆಗಳ ಇವನಂತೆ ನೋಡಿರಮ್ಮ. ಏನಿಲ್ಲ ಏನಿಲ್ಲ, ನಾನು ಆವಾಗಿಂದ ನೋಡ್ತಾ ಇದ್ದೇನೆ, ನೀವು ಹಾಗೆ ಕೆಮ್ಮುತ್ತಾ ಇದ್ದೀರಿ, ಏನು ಬಹಳ ಕಾಲ ಆಯ್ತಾ? ಮಾತಾಡಿರ್ಲಿ, ಹೊರಟ್ರು ಸಾಕು, ಕೆಮ್ಮು ದಮ್ಮು ಎಲ್ಲ ಒಟ್ಟಿಗೆ ಬರು. ಈ ವಯಸ್ಸಲ್ಲ ಯಾಕೆ ನಿಮ್ಮ ತಿರುಗಾಟ ಸುಮ್ಮನೆ? ನಮಗ್ ಬೇಡ ಅಂತಿದ್ರು ಉಳಿದವ್ರು ಬಿಡ್ತಾರೆ ಹೇಳು. ಸರಿ ಸರಿ ಸರಿ, ಹೌದು, ಹಾಗಾಗಿ ಹೊರಟದ್ದು ಕೇಳಿದೆಯಲ್ಲ ಎಲ್ಲಿಗೆ ಹೊರಟವ್ರು ಅಂತ. ನಾವು ಒಂದು ವಿಶೇಷವಾದಂತ ಯಾಗಕ್ಕೆ ಹೊರಟದ್ದಮ್ಮ. ಹೌದಾ? ವಿಶೇಷ ಯಾಗ? ಯಾಗ ಅಂತ ಹೇಳಿ ವಿಶೇಷ ಅಂದ್ರೆ ಏನು ವಿಶೇಷ ಅಲ್ಲಿ? ಅಂತಿಂತ ಯಾಗ ಅಲ್ಲ, ಹಿಂದೆ ಯಾರು ಮಾಡದ ಮುಂದು ಆಗದ ಅಂತ ಒಂದು ಯಾಗಕ್ಕೆ ನಾವೀಗ ಹೊರಟವರು. ಸರಿ, ಆ ಯಾಗದಲ್ಲಿ ವಿಶೇಷತೆ ಏನಂತ ಬೇಕಲ್ಲ? ವಿಶೇಷವ ಎಲ್ಲ ಧನದ ರಾಶಿಯಂತೆ. ಹೌದಾ? ಅಷ್ಟೊಂದು ಹಣ? ಹೌದಪ್ಪ, ಯಾರು ಎಷ್ಟು ಕೇಳು ಪ್ರಶ್ನೆ ಇಲ್ಲ, ಮುಷ್ಟಿ ಕಟ್ಟುವುದು ಕೊಡುವುದೇ, ಮುಷ್ಟಿ ಕಟ್ಟುವುದು ಕೊಡುವುದೇ. ಸರಿ ಸರಿ ಸರಿ, ನಮ್ಮಂತ ಬ್ರಾಹ್ಮಣರಿಗೆ ಬೇಕಷ್ಟು ಕೊಡ್ತಾರೆ. ಹೌದಪ್ಪ, ಏನು ಬ್ರಾಹ್ಮಣರ ಬೆಣ್ಣಿಗೆ ಬಡತನ ಬಹಳಷ್ಟು ಕೊಡ್ತಾರೆ. ಸರಿ ಸರಿ, ಯಾರು ಮಾಡುವವರು ಇಷ್ಟು ದೊಡ್ಡ ಯಾಗ ಮಾಡುದು? ಯಾರು ಎಲ್ಲಿ ಅಂತ ಬೇಡುವ, ಇದು ಬರ್ಗಿ ಬರ್ಗಿ. ಸ್ವಾಮಿ, ನೀವು ಏನು ಬರ್ಗಿ ಹಾಗೆಲ್ಲವೇ? ಇದು ಪ್ರಾಚೀನ, ಬಹುಶಃ ಪ್ರಾಚೀನ ಬರಿ ಅಲ್ವಾ? ಅಲ್ಲಿ ಅಧಿಕಾರಿ ಯಾರು? ಅವ ಲಕ್ಷ, ಅವ ಅಲ್ಲಿ ಲಕ್ಷ ದಕ್ಷ. ಹೌದೌದು, ಅವನೇ ಮಾಡಿಸುವಂತ ವಿಶೇಷವಾದಂತ ಯಾಗ. ಹೌದಾ? ಹಾಗಾಗಿ ನಾವೆಲ್ಲ ಹೊರಟವರು ನೋಡಿದ್ಯಾ, ಒಬ್ರಲ್ಲ ಇಬ್ರಲ್ಲ ಸಾವಿರ ಅಲ್ಲ ಲಕ್ಷೋಪ ಲಕ್ಷ ಮಂದಿ ನಮ್ಮ ಜಾತಿಯವರೇ. ಆ ಮಟ್ಟಿಗೆ ಇದ್ರಲ್ಲಿ ಒಗ್ಗಟ್ಟು ಉಂಟು ನೋಡು.
ಒಬ್ಬರ ಮನೆಗೆ ಹೇಳಿಕೆ ಕೊಟ್ರೆ ಸಾಕು, ಉಳಿದವರು ಮನೆಯವರು ಬರ್ತಾರೆ. ನಾನು ಹೊರಡ್ತೇನೆ. ನೀನು ಅರಿಯಲವರ ಮಗಳಲ್ಲವೇ ನೀವಮ್ಮ, ಅರಿಯಲವರ ಮಗಳಲ್ಲವೇ ನೀವಮ್ಮ. ಹೋಗದಿರುವ ಕಾರಣಗಳೇನು ಬೇಳಿರಮ್ಮ? ಹೌದಮ್ಮ. ಮರೆತರೋ ನಿಮ್ಮನ್ನು ಕರೆಯಲೇ ನೀದಮ್ಮ. ಆದರ್ ಇರಲಿ ನಮ್ಮ ಸಂಗಡ ಬನ್ನಿ, ಆದರ್ ಇರಲಿ ನಮ್ಮ ಸಂಗಡ ಬನ್ನಿ ಹೋಗುವಮ್ಮ. ಅಲ್ಲ, ನಾನೇನು ವಿಷಯ ಹೇಳಿ ಹೊರಟದ್ದು ಹೌದು, ಹಾಗೆ ನಿನ್ನ ಮುಖವನ್ನು ನೋಡಿದ್ದು. ಏನು ನೀನು ಅವಳಲ್ವಾ? ಅವಳು ಅಂದ್ರೆ? ಅವಳಂದ್ರೆ ಇವಳು. ಇವಳು ಅವಳು ಅಂದ್ರೆ ಯಾರು? ಹಾಗಲ್ವೇ, ಆ ದಕ್ಷನಿಗೆ ನೀನು ಮಗಳಲ್ವಾ? ಅಯ್ಯೋ, ನಿನ್ನ ನಾಮಕರಣಕ್ಕೂ ನಾನು ಬಂದಿದ್ದೆ. ನನಗಾಗ ಗೊತ್ತಾಗ್ಲಿಲ್ಲ ಬಿಡಿ. ನೀನು ಸಣ್ಣವಲ್ವಾ, ಹಾಗಾಗಿ ಆವಾಗ ನೀನು ಇಷ್ಟೇ ಉದ್ದ ಇದ್ದೆ ನೋಡಿ, ಈಗ ಇಷ್ಟೇ ಎತ್ತರ ಬೆಳ್ಕೊಂಡು. ಎಲ್ಲ ಹಾಗೆ ಸ್ವಾಮಿ, ಹಾಗೆ ಅದೇ. ಮತ್ತೆ ನಿನ್ನ ಮದುವೆಗೂ ನಾನು ಬಂದಿದ್ದೆ. ಬಹಳಷ್ಟು ಮಂದಿ ಬಂದಿದ್ದಾರೆ ನೋಡ್ಲಿಕ್ಕೆ. ಅಲ್ಲ ಬಿಡಿ, ಹಾಗಾಗಿ ನಿನ್ನ ಪರಿಚಯನ ಸಿಕ್ಕಿದ್ದು. ಅವನ ಮಗಳು ನೀನಂತಾದ್ರೆ ನೀನ್ ಯಾಕಲ್ಲಿಗೆ ಹೋಗ್ಲಿಲ್ಲ? ಹೀಗಿರ್ಬೋದು. ಅದು ನಿನ್ನ ತಪ್ಪಲ್ಲ, ಅವನದು ತಪ್ಪಲ್ಲ, ಹಾಗೆ ಆಗ್ತದೆ. ಈ ದೊಡ್ಡವರೆಲ್ಲ ಮಾಡುವುದೇ ಹಾಗೆ, ಎಲ್ಲವರಿಗೂ ಹೇಳ್ತಾರೆ, ಹಾಗೆ ಬೇಕಾದವರಿಗೆ ಹೇಳುದು ಮರೀತಾರೆ. ಓ ವರ್ಷ ನಿನಗೆ ಹೇಳಲಿಲ್ವೋ ಏನೋ, ಬಿಡು, ತೊಂದರೆ ಇಲ್ಲ. ಹೇಗೂ ನಾವು ಹೊರಟವ್ರಲ್ವಾ, ನಮ್ಮ ಜೊತೆ ಬಂದ್ರೆ ಏನು? ಬರಬಾರ್ದು ಅಂತಲ್ಲ, ಬರಬಹುದಿತ್ತು. ನೀವು ಒಬ್ಬರೇ ಹೊರಟಿದ್ದೀರಾ? ಇಲ್ಲಪ್ಪ, ನೋಡಿದ್ಯಾ, ನನ್ನ ಹೆಂಡತಿ ಮಕ್ಕಳು ಬರ್ತಾ ಇದ್ದಾರೆ ಹಿಂದ್ಗಡೆಯಿಂದ. ನನಗೂ ಹಾಗೆ ಪರಿವಾರ ಉಂಟು ತಾನೆ. ನನ್ನ ಒಲ್ಲೊಬ್ಬರಿಗೆ ವಿಷಯವನ್ನ ಹೇಳ್ತೇನೆ, ಅವರನ್ನು ಕೂಡಿಕೊಂಡು ಬರ್ತೇನೆ ಅಂತ ಹೇಳಿ. ಹೌದಲ್ಲ, ನೀವು ಮುಂದಾಗಿ ಹೋಗಿ, ನೀನು ಬಾ, ಜೊತೆಯಲ್ಲಿ ನಮ್ಮ ಮೇಲೂ ಒಂದು ಲಕ್ಷ ನಿನಗಿರಲಿ, ಒಂದು ಕಣ್ಣಿರಲಿ ಅಂತ. ಸರಿ ಸರಿ, ಹೌದು, ಏನಾದ್ರೂ ಕೊಡುವುದ್ರಲ್ಲಿ ಒಂದು ಲಕ್ಷ ಉಂಟು. ನಿಮ್ ಮೇಲೂ ಉಂಟು. ಉಂಟಲ್ಲ, ನಾನು ಸಭೆಯ ಮಧ್ಯದಲ್ಲಿ ಕೂತ್ಕೊಂಡಿರ್ತೇನೆ ಸ್ವಾಮಿ. ಮೂರು ಸರಿ ಕೆಮ್ಮುತ್ತೇನೆ ಎದ್ದು, ಆಗ ನಾನೆಂತ ಗೊತ್ತಾಗ್ತದೆ ನನಗೆ? ಗೊತ್ತಾಯ್ತಲ್ಲ, ನನ್ನ ಅಪ್ಪನಿಗೆ ಮುದ್ದಿನ ಮಗಳು ನಾನು. ಹೌದಲ್ಲ, ನಾನು ಬಂದ್ನೇನಲ್ಲ, ನೀನು ಹೇಳಿದ್ಮೇಲೆ ಮಾತ್ರ ಇಲ್ಲ, ಮತ್ತೆ ಖಂಡಿತ ಕೊಡಿಸ್ತೇನಂತೆ. ಆಯ್ತು ಆಯ್ತು. ಇಂತೆಂದು ಭೂಸುರರು ತಾಂತೆನಳಲಿದ್ದ, ಇಂತೆಂದು ಭೂಸುರರು ತಾವು ತೆರಳಲಿದ್ದ. ಗುಣವಂತೆ ಗೌರಿಯು ಮನದಿ ಚಿಂತಿಸುತ್ತಲಂದು, ಯಾಕೆ ಹೀಗಾಯ್ತು? ನನ್ನಪ್ಪ ಮರೆತರೋ ಹೇಗೆ? ಏನೇ ಇರಲಿ, ನನ್ನವರಿಗೆ ವಿಷಯವನ್ನು ಹೇಳ್ತೇನಂತೆ. ಅವರನ್ನ ಒಡೆಗೂಡಿಕೊಂಡು ಆದಷ್ಟು ಬೇಗ ತವರನ್ನು ಸೇರ್ತೇನೆ. ಹಾಗಾಗಿ ನನ್ನವರನ್ನು ಕಾಣ್ತೇನೆ.